ಮತ್ತು ನಿರ್ದೇಶಕರು ಯೋಗೀಶ್ ಹುಣಸೂರು ಅಂತ ಹೇಳಿಬಿಟ್ಟು, ಅವರು ಪ್ರೀತಿಸಲೇಬೇಕು ನಿನಗೋಸ್ಕರ, ಆಮೇಲೆ ಮಾಧವ ಏನು ಮುರಳಿ ಮೀಟ್ಸ್ ಮೀರಾ, ಈ ಥರ ಅನೇಕ ಸಿನಿಮಾಗಳನ್ನ ಡೈರೆಕ್ಷನ್ ಪ್ರೊಡಕ್ಷನ್, ಆಮೇಲೆ ಕೃಷ್ಣನ್ ಮ್ಯಾರೇಜ್ ಸ್ಟೋರಿ, ಆಮೇಲೆ ಇತ್ತೀಚೆಗೆ ಪ್ರಚಂಡ ಮತ್ತು ಈಗ ರಿಲೀಸ್ ಆಗ್ತಾರೋ ಕೃಷ್ಣ ಸನ್ ಆಫ್ ಸಿಎಂ, ಈ ಪ್ರಾಜೆಕ್ಟ್ಗಳಲ್ಲಿ ತೊಡಸ್ಕೊಂಡಿರೋರು ಅವರು ಮತ್ತು ಎಮ್ ಎಸ್ ರಮೇಶ್ ಅವರು, ಅವ್ರದ್ದು ಟೀಮಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ನಿಟ್ಟಿನಲ್ಲಿ ನನ್ನನ್ನು ಅಪ್ರೋಚ್ ಮಾಡಿದ್ರು, ಒಂದು ಒಳ್ಳೆ ಕತೆ ಇಟ್ಕೊಂಡು ಬಂದರು. ನಾ ಯೋಗೇಶ್ ಹುಣಸೂರು ಅವರು ಆ್ಯಕ್ಚುಲಿ ನನಗೊಂದು 8-10 ವರ್ಷದ ಸ್ನೇಹಿತರು. ಅವರೊಂದು ಸಿನಿಮಾ ಶನಿವಾರ ಅಂತ ಒಂದು ಸಿನಿಮಾ, ಮಲ್ಲಾಡಿ ವೆಂಕಟ ಕೃಷ್ಣಮೂರ್ತಿ ಅವ್ರದ್ದು, 2007 ಇಸ್ವಿನಲ್ಲೇ ಮಾಡಬೇಕು, ನನ್ನ ಹಾಕೊಂಡು ಸಿನಿಮಾ ಮಾಡಬೇಕು ಅಂತ 2007 ಇಸ್ವಿಲಿ ನನ್ನ ಕಾಂಟ್ಯಾಕ್ಟ್ ಮಾಡಿದರು. ಹಾಗೇ ಟಚ್ಚಲ್ಲಿ ನಾನು ಮಾಡಲಿಲ್ಲ ಆ್ಯಕ್ಚುಲಿ, ಆಮೇಲೆ ಹಾಗೆ ಟಚ್ಚಲ್ಲಿ ಇದ್ದರು. 2014 ನನ್ನ ಹತ್ರ ನಿಮ್ಮನ್ನ ಹಾಕೊಂಡು ಸಿನಿಮಾ ಮಾಡ್ತೀನಿ ಅಂಥೇಳಿ ಒಳ್ಳೆ ಮಾಸ್ ಸಬ್ಜೆಕ್ಟ್ ಹೇಳಿ ಅಮೌಂಟ್ ತೊಗೊಂಡ್ರು, ಬಟ್ ಮಾಡಲಿಲ್ಲ. ಅವರಿಗೆ ನಾನು 35 ಲ್ಯಾಕ್ಸ್ ಕೊಟ್ಟಿದ್ದೆ 2014 ಸೇಮ್ ಆಗಸ್ಟ್ ಮಂತಲ್ಲೇ, ಆಮೇಲೆ ಮಾಡಲಿಲ್ಲ. ಮತ್ತೆ 20-30 ಲ್ಯಾಕ್ಸ್ ಕೇಳಿದ್ರು, ನಾನು ನೀವು ಸಿನಿಮಾ ಮಾಡಿ ನಾನು ಕೊಡ್ತೀನಿ ಬೇಕಾದ್ರೆ ಅಂತ ಹೇಳಿದ್ದೆ, ಅವ್ರು ಮಾಡಲಿಲ್ಲ. ಆಮೇಲೆ ನಾನು ಅದು ಕಮಿಟ್ ಮಾಡ್ಕೊಂಡು ಪರ್ಸನಲ್ ಕಮಿಟ್ಮೆಂಟ್ಗೆ ಉಪಯೋಗಿಸ್ಕೊಂಡಿದ್ದೀನಿ, ನೀವು ನನಗೆ ಮತ್ತಿನ್ನೊಂದು 20-30 ಲ್ಯಾಕ್ಸ್ ಕೊಟ್ಟರೆ ನಾನು ಸ್ಟಾರ್ಟ್ ಮಾಡ್ತೀನಿ ಅಂದರು. ನನಗೆ ಮನಸ್ಸಾಗಲಿಲ್ಲ. ನಾನು 2013 ಡೈರೆಕ್ಟರ್ ಸ್ಪೆಷಲ್ ಏನು ಸಿನಿಮಾ ಮಾಡಿದೆ, ಅದರಲ್ಲಿ ಮಠ ಗುರುಪ್ರಸಾದ್ ಅವರು ನನ್ನ ಹತ್ರ ಫೈನಾನ್ಷಿಯಲ್ ಹೆಲ್ಪ್ ತೊಗೊಂಡಿದ್ದಾರೆ, ವಾಪಸ್ ಮಾಡ್ತೀನಿ, ನಂಗೆ ಪರ್ಸನಲಿ ಹೆಲ್ಪ್ ಮಾಡಬೇಕು ಅಂತ. ಅದು ನಾನು 2009 ಕೊಟ್ಟಿದ್ದೀನಿ ಅವ್ರಿಗೆ, ಅರೌಂಡ್ 20-25 ಲ್ಯಾಕ್ಸ್ ತನಕ ನಾನು ಸಪೋರ್ಟ್ ಮಾಡಿದ್ದೀನಿ, ಫೈನಾನ್ ಪರ್ಸನಲಾಗಿ ಕೊಡಿ ಅಂತ ಕೇಳಿದರು ಅವ್ರಿಗೆ. ಆಮೇಲೆ ನಾನು ಅಪ್ರೋಚ್ ಮಾಡಿದಾಗ್ಲೂ ನಾನು ಸಮೃದ್ಧಿ ಆದಮೇಲೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಾನು ಲಾಸ್ಟ್ ಇಯರ್ ಕೂಡ ಅಪ್ರೋಚ್ ಮಾಡಿದ್ದೆ ಅವ್ರನ್ನ, ಅವ್ರ ಮನೆಗೂ ಕೂಡ ಹೋಗಿ ಬಂದೆ. ನಾನು ಇನ್ನೂ ಸಮೃದ್ಧಿ ಹೊಂದಿಲ್ಲ, ಸಮೃದ್ಧಿ ಹೊಂದ ಮೇಲೆ ನಾನು ಕೊಡ್ತೀನಿ ಅಮೌಂಟ್ ನಿಮ್ಗೆ ವಾಪಸ್ ಕೊಡ್ತೀನಿ, ನಿಮ್ಮ ಋಣದಲ್ಲಿ ಇರಲ್ಲ ಅಂತ ಹೇಳಿದ್ದಾರೆ. ನಾನು ಹಾಗೇ ಇದ್ದೀನಿ.